ಐದು ಹೊರಡಿ ಆರಡಿನೇ ಮಹೇಶ್ವರಿಗೆ ಥ್ಯಾಂಕ್ ಯು. ಈಗ ಮಳೆಗೆ ನಾಷ್ಟ ಮುಗಿತಾ ಈಗ ಇಲ್ಲ ಸರ್, ನಾವು ಲೇಟಾಗಿ ಮಾಡ್ತೀವಿ ಸರ್, ಹತ್ತುವರೆ ಹಂಗೆ ಬೆಳಿಗ್ಗೆ ಹತ್ತುವರೆ ನಾಷ್ಟ. ಆಮೇಲೆ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀವಿ. ಹಾಂ, ಬಕ್ರಿ ಎಲ್ಲ ಮಾಡ್ತೀರಾ? ಜೋಳದ ರೊಟ್ಟಿ ಮಾಡ್ತೀವಿ ಸರ್, ಸಾಯಂಕಾಲ ಮಾಡ್ತೀವಿ. ಸಾಯಂಕಾಲ ಅದೆಲ್ಲ ಬಡಿಬೇಕಲ್ಲ, ಹೆಂಗೆ ಬಡಿತೀನಿ ಸರ್? ಇಲ್ಲಿ 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 ಬಡ್ತೀರಾ? ಇಲ್ಲಿ ನಿಮ್ಮ ಹೊರಗಡೆ ಸ್ನೇಹಿತರು ಪಕ್ಕದ ಮನೆಯವರು? ಸ್ನೇಹಿತರು ಇಲ್ಲಿ ಯಾರೆಲ್ಲ ಸರ್, ಇಲ್ಲಿ ನಮ್ಮ ಅಕ್ಕ ಅವರು ಇದ್ದಾರೆ, ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಬರ್ತೀನಿ. ಟಿ ವಿ ನೋಡ್ಕೊಂಡಿರ್ತೀವಿ. ಟಿ ವಿ ಇಲ್ಲಿದೆ ಅಲ್ಲಿ ಸರ್. ಟಿ ವಿ ಇದೆಯಾ? ಹಾಂ ಇದೆ ಸರ್. ಇಲ್ಲಿ ಕುತ್ಕೊಂಡು ನೋಡ್ತೀರಾ? ಹೌದು ಸರ್. ಹಿಂಗೆ ನೆಲದ ಮೇಲೆ ಕುತ್ಕೊಂಡು ಬಿಡೋದು? ಹಾಂ. ಟಿ ವಿ ಬರುತ್ತೆ? ಟಿ ವಿ ಬರುತ್ತೆ. ಕೇಬಲ್ ಹಾಕ್ಸಿದ್ರೆ? ಕೇಬಲ್ ಹಾಕ್ಸಿದ್ರಾ? ಗಂಗಾಜಲವನ್ನು ಅಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗ ಎಲ್ಲರೂ ಸೇರಿ ಗಂಗಾರಾಧನೆ ಮಾಡಿ ಗಂಗೆಯನ್ನ ಒಂದು ಕೊಡದಲ್ಲಿ ತುಂಬಿಕೊಂಡು ಅಯೋಧ್ಯೆಗೆ ಬರ್ತಾ ಇರ್ತಕ್ಕಂಥ. ಗಂಗೆ ಎಂತಹ ಪವಿತ್ರಳು, ಎಂತಹ ವಿಶೇಷವಾಗಿದೆ. ಗಂಗಾ ಸ್ನಾನ ತುಂಗಾಪಾನ, ಅಂತಹ ಗಂಗಾ ಸ್ನಾನವನ್ನ ಮಾಡಿ ಗಂಗೆಯನ್ನು ಅಲ್ಲಿಂದ ತರುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಅಯೋಧ್ಯೆಗೆ ಬರ್ತಿರ್ತಕ್ಕಂತಹದ್ದು. ಅಯೋಧ್ಯೆಗೆ ಬರಬೇಕಾದ್ರೆ ಆ ಪುಷ್ಪವೃಷ್ಟಿ, ಜೈ ಘೋಷ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜೈ ಸೀತಾರಾಮ್, ಜೈ ರಾಜಾರಾಮ್, ಹೀಗೆ ರಾಮರ ಆ ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನ ನಿರಂತರವಾದಂತಹ ರೀತಿ ಪಾಲನೆ ಮಾಡುತ್ತಾ ಎಲ್ಲರೂ ಸಹಿತ ಅದ್ಧೂರಿತವಾಗಿ ಅಯೋಧ್ಯೆಗೆ ಸ್ವಾಗತಿಸ್ತಾ ಇದ್ದಾರೆ. ಆ ವಿಶೇಷವಾಗಿರ್ತಕ್ಕಂತಹ ಅಂಶವನ್ನ, ಅಂದ್ರೆ ಆ ಜನರ ತೀರ್ಥವನ್ನ, ಅದರಲ್ಲೂ ಗಂಗೆಯನ್ನ ಆರಾಧನೆ ಮಾಡುವಂತಹ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವೆಲ್ಲಿಂದಲ್ಲಿ ನೋಡಿದ್ರು ಸಹಿತ ರಾಮ ರಾಮ ರಾಮ, ಆ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಎಲ್ಲೂ ಕಾಣುವುದಿಲ್ಲ. ನಾಷ್ಟ ಮಾಡ್ಕೊಂಡ ಮೇಲೆ ಟಿವಿ ನೋಡ್ತಾರೆ. ಏನೇ ನಿಮ್ ಫೇವರೇಟ್ ಪ್ರೋಗ್ರಾಮ್? ಏನು ಸೀರಿಯಲ್ ನೋಡ್ತೀವಿ? ಯಾವ ನೋಡ್ತಾರೆ? ಎಲ್ಲ ತೆಲುಗು ನೋಡ್ತೀವಿ ಸರ್. ತೆಲುಗು ನೋಡ್ತೀರಾ? ಯಾಕೆ ತೆಲುಗು ಜಾಸ್ತಿ ನೋಡ್ತೀರಾ? ಜಾಸ್ತಿ ಅಂದ್ರೆ 12 ಗಂಟೆಗೆ ಇದು ರಾಜೇಶ್ವರಿ ವಿಳಾಸ ಕಾಫಿ ಕ್ಲಬ್ ಬರುತ್ತೆ ಸರ್, ಅದ್ ನೋಡ್ತೀವಿ. ಯಾವ ಚಾನೆಲ್? ಜಿ ತೆಲುಗು. ಜಿ ತೆಲುಗು ಸರ್. ನಿಮ್ ಕಡೆ ತೆಲುಗು ಜಾಸ್ತಿನಾ ನಿಮ್ಮ ಊರಲ್ಲಿ? ಸರ್ ಏನ್ ಗೊತ್ತಾ, ಅದು ನಮ್ ಏರಿಯಾ ಇದೆಯಲ್ಲ ಸರ್, ಅಲ್ಲಿ ಕನ್ನಡ ಶಾಲೆಗಳಲ್ಲಿ ವ್ಯಾವಹಾರಿಕ ಭಾಷೆ ತೆಲುಗು ಜಾಸ್ತಿ. ತೆಲಂಗಾಣ ಬಾರ್ಡರ್ ಇದೆಯಲ್ಲ, ಜಾಸ್ತಿ ತೆಲುಗಿನಲ್ಲೇ ವ್ಯವಹಾರ ಮಾಡ್ತಾರೆ. ಇಲ್ಲ ತೆಲುಗು ಅಂದ್ರೆ ಬರೀ ಸಿನಿಮಾ ನೋಡ್ಲಿಕ್ಕೆ ತೆಲುಗು ಅಷ್ಟೇ, ಕನ್ನಡನೂ ನೋಡ್ತಾರೆ. ಮಾತೃಭಾಷೆ ಕನ್ನಡನೇ, ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ. ಹಿಂದಿ ಮರಾಠಿ ಮಾತಾಡೋದಿಲ್ಲ ನೀವು? ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವ್ರ ಜೊತೆಗೆ ಆ ತರ ಮಾತಾಡ್ತೀವಿ. ಮನೆಯಲ್ಲಿ ಕನ್ನಡನೇ ಕನ್ನಡನ. ಇದು ಸರ್ ಇಷ್ಟು ದಿನ ಜಿ ಕನ್ನಡ ಇರಲಿಲ್ಲ ಮನೇಲಿ, ಮೊನ್ನೆ ಹಾಕ್ಸಿದ್ದೀನಿ. ಡ್ರಾಮಾ ಜೂನಿಯರ್ಸ್, ಡಾನ್ಸ್ ಕರ್ನಾಟಕ ಡಾನ್ಸ್ ಅವೆಲ್ಲ ನೋಡ್ಬೇಕಲ್ಲ, ಅದಕ್ಕೆ ಹಾಕ್ಸಿದ್ದೀನಿ ಚಾನಲ್. ಆಮೇಲೆ ಮುಖ ಪುಡಕ ಜಾಬ್ ಇಲ್ಲಿ ಅವೆಲ್ಲ ಬರುತ್ತೆ ಸರ್, ಅವೆಲ್ಲ ನೋಡ್ತೀವಿ. ನಾವು ಕಾಮಿಡಿ ಪ್ರೋಗ್ರಾಮ್ ಯಾವುದು ನೋಡಲ್ಲ ಸರ್, ಸೀರಿಯಲ್ ನೋಡ್ತೀವಿ ಆಯ್ತು. ಆಮೇಲೆ ಫಿಲಿಮ್ ಚೆನ್ನಾಗಿದ್ರೆ ನಾವು ನೋಡ್ತೀವಿ. ನಾವು ಫೇವರೇಟ್ ಜೋಳದ ರೊಟ್ಟಿ ಮತ್ತೆ ಚಿಕನ್. ಅನ್ನಂದ ತನಕ ಕೆಲಸ ಆಗುತ್ತೆ, ಮನೆ ಕೆಲಸ ಇವ್ರಿಗೆ. ಅನ್ನಂದ ಆದ್ಮೇಲೆ ಇಲ್ಲಿ ಅಕ್ಕಪಕ್ಕದವ್ರೆಲ್ಲ ಕನ್ನಡದವ್ರು ಇರ್ತಾರೆ, ಅವ್ರ ಮನೇಲಿ ಇವ್ರು, ಇವ್ರ ಮನೇಲಿ ಅವ್ರು ಕೂತು ಮಾತಾಡೋದು. ಹಾಗೆ ಲೇಡೀಸ್ ಕ್ಲಬ್. ಲೇಡೀಸ್ ಕ್ಲಬ್ ಹಬ್ಬ ಮಾಡೋದು ನೀವು? ಹಬ್ಬ ಇಲ್ಲ ಸರ್ ಇಲ್ಲಿ, ಅಂದ್ರೆ ಮನೇಲಿ ಏನಿರುತ್ತೆ ಸರ್, ಮಾಮೂಲಿ ಒಬ್ಬಟ್ಟು ಎಲ್ಲ ಮಾಡ್ತೀವಿ. ಪೂಜೆ ಎಲ್ಲ ಆದ್ಮೇಲೆ ಹೊರ್ಗಡೆ ಹೋಗೋದಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ. ಆಯ್ತು. ಊಟ ಮತ್ತೆ ದೀಪಾವಳಿ ಏನ್ ಹಬ್ಬ ಮಾಡ್ತೀವಿ? ದೀಪಾವಳಿಗೆ ಎಲ್ಲ ಮಾಡ್ತೀವಿ ಸರ್, ಕರ್ಜಿಕಾಯಿ ಒಬ್ಬಟ್ಟು ಮತ್ತೆ ಸೇವೆ ಎಲ್ಲ ಮಾಡ್ತೀವಿ.
ನಮ್ಗೆ ಏನೇನು ಬೇಕಾಗುತ್ತೆ ಅದೆಲ್ಲ ರವೆ ಉಂಡೆ ಅವೆಲ್ಲ ಮಾಡ್ತೀವಿ. ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ತಗೋತೀರಿ? ಈ ಬೇರೆ 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 ಹಬ್ಬ ಮಾಡ್ತಾರಲ್ಲ ಅದೆಲ್ಲ ಸೇರ್ಕೋತೀರಿ? ಈ ಬೇರೆ ಬೇರೆ ಭಾಷೆ ಬರೋದು ಬೇರೆ ಬೇರೆ ಇವಾಗ ಅಂದ್ರೆ ಇವ್ರು ಜಾಸ್ತಿ ಹೊರಗಡೆ ಹೋಗಲ್ಲ, ಆದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಪೊಂಗಲ್ ಗಿಂಗಲ್ ಮಾಡ್ತಾರಲ್ಲ ಅದೆಲ್ಲ ಹೋಗ್ತೀವಿ ನಾವು. ಕ್ರಿಸ್ಮಸ್ ಕ್ರಿಶ್ಚಿಯನ್ಸ್ ಮಾಡಿದ್ರೆ ಮುಸ್ಲಿಂ ಫ್ರೆಂಡ್ಸ್ ಕರೆದ್ರೆ ಹೋಗ್ತೀವಿ, ಮನೆ ಕರೀತಾರೆ ಬನ್ನಿ ಪಾಯಸ ಸವಿಸ್ಲಿಕ್ಕೆ ಹೋಗ್ತೀವಿ. ಇಲ್ಲ ಸರ್ ಇವಾಗಿಲ್ಲ, ಮೊದಲು ನಾನು ಹುಟ್ಟುವಾಗ 91 ಅಲ್ಲಿ ಒಂದ್ಸಲ ಏನಾಗಿತ್ತಂತೆ, 91 ಅಲ್ಲಿ ಹಿಂದು ಮುಸ್ಲಿಮ್ಸ್ ಜಗಳಾಗಿತ್ತು, ಅದಾದ್ಮೇಲೆ ಮತ್ತೆ ಆಗಿಲ್ಲ ಸರ್. ಏನಿಲ್ಲ ಸರ್, ಎಲ್ಲ ಜಾತಿಯವರು ಇವಾಗ ನಾವು ಮೇಳು ಕೀಳು ಅಂತ ಏನಿಲ್ಲ, ಕೆಳ ಜಾತಿಯವರು ನಾವು ಎಲ್ಲ ಊಟ ಎಲ್ಲ ಹಂಚ್ಕೊಂಡು ಅವ್ರ ಮನೆ ಊಟ ನಮ್ಮ ಮನೇಲಿ ನಮ್ಮ ಮನೆ ಊಟ ಅವರಲ್ಲಿ, ಹಬ್ಬ ಗಿಬ್ಬ ಏನಾದರೂ ಬಂದರೆ ಒಬ್ಬರ ಮನೆಯಿಂದ ಒಬ್ಬರು ಇನ್ನೊಬ್ಬರ ಮನೆಗೆ ಕೊಟ್ಟು ಇರ್ತೀವಿ. ಇದು ಇವಾಗ ಸದ್ಯಕ್ಕೆ ಹಾಲು, ರಾತ್ರಿಗೆ ಬೆಡ್ರೂಮ್, ಅವಾಗಲೇ ಟೀ ಕೊಟ್ಟಾಗ ಅಡುಗೆ ಮನೆ ಅಡುಗೆ ಮನೆ. ನಮ್ಮ ನೋಡಿ ಎಲ್ಲ ಹತ್ರ ಹತ್ರ ಇದ್ರಿ ಕ್ಲೋಸ್ ಅಲ್ಲಿ, ಆಮೇಲೆ ನಿಮ್ಗೆ ನೋಡಿ ಇಲ್ಲಿ ನಾವೆಲ್ಲ ಕೂತಿದ್ವಿ, 4 ಜನ 5 ಜನ ಕೂತಿದ್ದೀವಿ ಇಲ್ಲಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲಿ ಮಾಡ್ಬೇಕು ನಾವು ಇವಾಗ? ಯಾಕೆ ಮಾಡ್ಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್? ತಪ್ಪಿತಪ್ಪಿ ಹಂಗಿದ್ದಾಗ ಆಗಲ್ಲ, ಕೊರೋನಾ ಟೈಮಲ್ಲಿ ಆಗಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ, ಮಾಸ್ಕ್ ಹಾಕೊಂಡು 3 ಅಡಿ ದೂರ ಇರಿ, ಆಗಲ್ಲ 3 ಅಡಿ ಜಾಗನೇ ಇಲ್ಲ ಅಲ್ಲಿ. ಅಂಕಲ್ಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳು, ಅಷ್ಟು ಥ್ಯಾಂಕ್ಸ್ ಹೇಳ್ತದ. ನೀ ಬಲ ಕೊಡಮ್ಮ, ನೀ ಬಲ ಕೊಡು, ನೀ ಬಲ ಕೊಡು, ಬಲ ಕೊಡು, ಬಲ ಕೊಡು. ಅಲ್ಲಿ 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 ಅಂದ್ಕೊಡು, ಅಲ್ಲಿ ಅಂದ್ಕೊಡು, ಅಲ್ಲಿ ಅಂದ್ಕೊಡ. ಹಾ ಡ್ಯಾನ್ಸರ್ ಮಾಡ್ಬೇಕು ಮಾಡು ಮಾಡು. ವರದಕ್ಷಿಣೆ ಎಷ್ಟು ಕೇಳಿದ್ರಮ್ಮ ನಿಮ್ಮ ಮದುವೆಗೆ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ಎಷ್ಟು ತಗೊಂಡ್ರಿ ಅಂತಂದ್ರೆ? ಗೊತ್ತಿಲ್ಲ ಸರ್. ಅದು ವರದಕ್ಷಿಣೆ ಪ್ರಶ್ನೆ ಇಲ್ಲ ನಿಮ್ಗೆ? ವರದಕ್ಷಿಣೆ ನಮ್ಗೆ ಬೇಡವಾಗಿತ್ತು. ಅವ್ರು ಏನೋ ಕೊಡ್ತಾರೆ ಸರ್, ಅವ್ರು ನಮ್ಮ ಕಡೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಅದು ಕೊಟ್ಟಿದ್ದಾರೆ ಏನೋ. ಓಕೆ ಓಕೆ, ಇಂಥದ್ದೇ ಕೊಡಿ ನೀವೇನು ಕೇಳಕ್ಕೆ? ಇಲ್ಲ ಇಲ್ಲ, ನಮಗೆ ನಮ್ಮ ಸರ್ ಅವರು ಅದು ಕಲಿಸಿಲ್ಲ ಅಲ್ಲ ಸರ್. ಓಕೆ, ನೀವು ಓದಿ ಧಾರಾವಾಹಿನ? ಇಲ್ಲ, ವಡಾಲದಲ್ಲಿ ಅಮರೇಶ್ ಇದ್ದಾರಲ್ಲ ಅವರು ನಮ್ಮ ಸರ್, ಸರ್ ನಮ್ಮ ಶಾಲೆ ಟೀಚರ್ ನಮ್ಮ ಮೇಸ್ಟ್ರ್ ಅವರು. ಓಕೆ, ಬನ್ನಿ ಕೇಳೋಣ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೀ, ತುಂಬ ಚೆನ್ನಾಗಿತ್ತು. ನಾಷ್ಟ ಮಾಡಬೇಕು, ಬೇಡ ಮಾಡಮ್ಮ ಬರ್ತೀವಮ್ಮ. ಥ್ಯಾಂಕ್ ಯು. ಇದು ನನ್ನ ಜೋಳಿಗೆ. ಏನು ಸರ್ ಇದು? ಜೋಳಿಗೆ ಹಾಕೊಂಡು ಹೋಗ್ಬೇಕು ಇವಾಗ. ಈ ಡ್ಯೂಟಿ ಕೊಟ್ರಾ? ಏನಿದೆ ಒಳಗೆ? ಏನಿಲ್ಲ, ಪುಸ್ತಕ. ಹಾಂ ಅಷ್ಟು ಒಟ್ಬಿಡೋದು, ಬನ್ನಿ. ಸೊ ಯಜಮಾನ್ ಬರೋದು ಎಷ್ಟಿತ್ತು ವಾಪಸ್ಸು? ಅವರು ಬರ್ತಾರೆ ಸರ್ 9 ಗಂಟೆ 8 ವರೆಗೆ ರಾತ್ರಿ. ಮಧ್ಯೆ ಫೋನ್ ಮಾಡ್ತಾರೆ? ಅವ್ರು ಮಾಡಲ್ಲ ಸರ್, ನಾನೇ ಜಾಸ್ತಿ ಮಾಡ್ತೀನಿ. ಅವ್ರು ಮಾಡಲ್ಲ? ಇಲ್ಲ ಸರ್. ಊಟ ಮಾಡಿದ್ಯಾ, ಕಾಫಿ ಕುಡಿದ್ಯಾ ಕೇಳಲ್ಲ? ಅವರು ಟೈಮ್ ಇದ್ರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಮಾಡೋದಿಲ್ಲ. ಓಕೆ, ಎಷ್ಟು ದಿನಕ್ಕೆ ಒಂದು 2 ಸಲ ಜಗಳ ಆಡ್ತೀರಾ? ಇಲ್ಲ ಸರ್, ನಾವು ಜಗಳ ಆಡಲ್ಲ. ಜಗಳ ಆಡಲ್ವಾ? ಒಂದು 3 ವಾರಕ್ಕೊಮ್ಮೆ ಜಗಳ ಆಡಲ್ಲ ನೀವು? ಜಗಳ ಆಡ್ರೆ ಎಲ್ಲಿ ಹೋಗ್ತೀರಿ? ಜಗಳ ಇಲ್ಲ ಇರ್ತೀರಿ ಅವ್ರ ಅಲ್ಲಿ ಹೋಗುವಂತ ಅವ್ರ ಮೇಲೆ. ಹಾ ಜಗಳ, ನಾನು ಹೋಗಿ ಮನೆ ಬಿಟ್ಟು ಹೋಗ್ತೀನಿ, ಸಿಂಗಿನ ಮೇಲೆ ಹೋಗೋದು. ಬನ್ನಿ ಬನ್ನಿ ಹೋಣ ಅಣ್ಣ, ಜಾಗ ಬಿಡೋಣ. ನೀವು ಇರ್ಬೋದು ಶಟ್ಲ್ ಆದ್ರೆ ನಾವು ಹೋಗೋದಂಗೆ, ನಾವು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕು. ಹಾಂ ಸರಿ, ಬ್ಯಾಂಕಿಂಗ್ ಇಟ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಗಿಫ್ಟ್ ಕೊಟ್ಟದ್ದು. ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಬನ್ನಿ ನಾಷ್ಟ ಮಾಡೋಣ, ಪ್ಲಾನ್ ಚೇಂಜ್. ಇದು ನೀರಿನ ಟ್ಯಾಂಕ್, ಇವಾಗ ಸದ್ಯ ಕೂಡಿಸಿದೀವಿ ತಿಂಗಳು. ವಾಟರ್ ಟ್ಯಾಂಕ್, ಇದರಲ್ಲಿ ನೀರು ಶೇಖರಣೆ ಆಗುತ್ತೆ. ಮೊದಲು ನಾವು ಹೊರಗಡೆಯಿಂದ ತುಂಬ್ತಿದ್ದೀವಿ ನೀರು, ಮೆಟ್ಲತ್ಕೊಂಡು ಇದೆಲ್ಲ ತುಂಬಿಡ್ತದೆ. ಏನು ಹೊರಗಡೆ ಇಡ್ಕೊಂಡು ಈ ಮೆಟ್ಲತ್ಕೊಂಡ್ಬೋದ ಇದ್ರ? ಈ ಮೆಟ್ಲು ಈಗ ಹಂಗೆ ಸತ್ತ ಕಾಲ ಬಿನಿ ಇಡ್ಕೊಂಡು ಹತ್ತದೆ. ಹೌದಾ? ಏನು ಸರ್ ನೀವು
ಸ್ಪೈಡರ್ ಮ್ಯಾನ್ ನೀವು? ಸ್ಪೈಡರ್ ಮ್ಯಾನ್ ಅಲ್ಲ, ಸೊ ಧಾರಾವಾಹಿ ಬದುಕು ಸ್ಪೈಡರ್ ಮ್ಯಾನ್ ಆಗ್ಬೇಕು. ಆಗ್ಬೇಕು. ಓಕೆ ಅಮ್ಮ, ಈಗ ಎಲ್ಲಿ ಹೋಗ್ತಾರೆ ಅಮ್ಮ? ಎಲ್ಲಿಗೆ? ಕೆಳಗಿರ್ತೀರಿ? ಆಯ್ ಬಲ್ಗ ಅಮ್ಮ, ಆಯ್ ಹೋಗ್ತಾನ ಹೊರಗು, ಹೊರಗೆ ಹೋಗ್ತಾನ. ತಮ್ಮ ತಮ್ಮ ನೆಪ್ಸಮ್ಮ ಚಪಾತಿ ಮತ್ತೆ ಚೌಳಿಕಾಯಿ ಹೇಳ್ತಾರೆ ಸರ್. ಚೌಳಿಕಾಯಿ ಪಲ್ಯ ಅಲ್ಲ ಸರ್, ಚಿಕ್ಕಡಿಕಾಯಿ ಪಲ್ಯ. ಅದು ಚಿಕ್ಕಡಿಕಾಯಿ. ಓಕೆ, ಚಪ್ಪರದವರೆಕಾಯಿ. ಓಕೆ, ಚಪಾತಿ ಮಾಡಿ ಬೆಳಗ್ಗೆ ಮಾಡ್ಬಿಟ್ರಾ? ಹೌದು ಸರ್. ಗುಡ್. ಕೈ ತೊಳ್ಕೊಳ್ಳಿ. ತೊಳ್ಕೊಳ್ಳಿ ಸರ್. ಸೊ ಈಗ ನೀವು ಡ್ಯೂಟಿಗೆ ಹೋಗ್ತೀರಿ, ನೀವು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಈಗ ನಾಷ್ಟ ಮಾಡ್ಕೊಂಡು ಹೋಗ್ತೀರಿ? ನಾಷ್ಟ ಮಾಡ್ಕೊಂಡು ಬಾಕ್ಸ್ ಕಟ್ಕೊಂಡೋಗ್ಬಿಡ್ತೀರಾ? ಸರ್ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನಮಗೆ ಭೀಮಣ್ಣನ ಮನೆಯಲ್ಲಿ, ಶರಣಮ್ಮನ ಮನೆಯಲ್ಲಿ ಇವತ್ತು ನಿಮಗೆ ಚಪಾತಿ ಮತ್ತು ಚವಳಿಕಾಯಿ ಪಲ್ಯ ಇವತ್ತು ನಮಗೆ. ಶೆಟ್ಲ್ ಆಗ ಸರ್. ಅಡಿಗೆ ಚೆನ್ನಾಗಿ ಮಾಡ್ತಾರೆ ಸರ್. ಇದು ಮರಗ ಬಿಡ್ತೀನಿ ಅಂದ್ರೆ ಸರ್ ಸಣ್ಣ ಮರಗ ಬಿಡ ಸಕ್ಕತ್ತೆ. ಕಲ್ಲ ಕಲ್ಲ ಚಪ್ಪಲಿ ಕೇವಲ 100 ರೂಪಾಯಿ. ಓ ವೆರಿ ನೈಸ್. ಇದು ಸರ್ ಈ ಒಂದು ಪುಸ್ತಕ ಗಿಸ್ಕೊ ಓದೋ ಅಭ್ಯಾಸ ಇದೆ ನಿಮಗೆ? ಹಾಂ, ಪುಸ್ತಕ ಓದ್ತೀವಿ ಸರ್. ಹಾಂ, ಯಾವ ಥರದ ಅಂದರೆ? ನನಗೆ ಸ್ವಾಮಿ ವಿವೇಕಾನಂದ ಬರೆದಿರೋ ಪುಸ್ತಕಗಳು ಇಷ್ಟ. ಅವರ ಪುಸ್ತಕಗಳು ಜಾಸ್ತಿ ಓದ್ತೀನಿ. ಮತ್ತು ನಾನು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಾಡ್ತೇನೆ ಸರ್. ಅಂದರೆ ಇವಾಗ ಕನ್ನಡದ ಲೇಖಕರು, ಮುಂಬೈ ಕನ್ನಡಿಗರು ಬರೆದಿರುವ ಪುಸ್ತಕಗಳನ್ನ ನಾನು ಅವ್ರ ಹತ್ರ ತಗೋತೀನಿ. ಅವ್ರು ನನಗೆ ಡೊನೇಟ್ ಮಾಡ್ತಾರೆ. ಆ ಪುಸ್ತಕಗಳನ್ನ ನಾನು ಪ್ರದರ್ಶನಕ್ಕೆ ಇಡ್ತೀನಿ ಮತ್ತು ಮಾರಾಟ ಮಾಡ್ತೀನಿ. ಅದು ಹೇಗೆ ಅಂದರೆ, ಇಲ್ಲಿ ಯಾವುದಾದ್ರೂ ಕನ್ನಡ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಆ ಕಾರ್ಯಕ್ರಮ ನಡೆಸುವವ್ರ ಹತ್ರ ನಾನು ಪರ್ಮಿಷನ್ ತಗೊಂಡು ಅಲ್ಲಿ ಪುಸ್ತಕ ಪ್ರದರ್ಶನ ಮಾರಾಟಕ್ಕೆ ಒಂದು ಟೇಬಲ್ ತಗೋತೀನಿ. ಸ್ಟಾಲ್ ಥರ? ಸ್ಟಾಲ್ ಥರ ಪರ್ಮಿಷನ್ ಕೊಡ್ತಾರೆ, ಅದು ಮಾಡ್ತೀನಿ. ಬಂದ ದುಡ್ಡನ್ನು ಫೌಂಡೇಶನ್ ಇದ್ದು ಒಂದು ಫೌಂಡೇಶನ್ ಇದೆ ಅದಕ್ಕೆ ಕೊಡ್ತೀವಿ. ಅದೇ ಹೋಪ್ ಫೌಂಡೇಶನ್. ಹೋಪ್ ಫೌಂಡೇಶನ್. ಓ, ನೀವು ಪುಸ್ತಕ ಮಾರಾಟ ಮತ್ತು ಅದೆಲ್ಲ ಮಾಡ್ತೀರಿ, ಕನ್ನಡ ಪುಸ್ತಕಗಳು ತಗೋತಾರೆ ಇಲ್ಲಿ? ಭಾಳ ಕಡಿಮೆ ಸರ್. ಪುಸ್ತಕ ಭಾಳ ಕಡಿಮೆ ತಗೋತಾರೆ ಜನ. ನೋಡ್ತಾರೆ ಬಂದು? ಅವ್ರು ನೋಡ್ತಾರೆ, ಇಷ್ಟಪಟ್ಟು ಅಥವಾ ನಾನು ಮಾಡುವ ಕೆಲಸ ಅವ್ರಿಗೆ ಇಷ್ಟ ಆದರೆ ತಗೋತಾರೆ. ಅದಕ್ಕಾದ್ರೆ ತಗೋತಾರೆ ಅವರು. ಸೊ ಬಾಂಬೆಲಿ ಕನ್ನಡಿಗರು ತುಂಬ ಜನ ಇದ್ದಾರೆ. ಇದ್ದಾರೆ. ಈ ಜೈನ್ ಕಾಯ್ಕಿಣಿ ಆ ಥರದ ಫೇಮಸ್ ರೈಟರ್ಸ್ನ ಭೇಟಿಯಾಗಿದ್ದಾರೆ? ಅವರು ಮೊದಲು ಇಲ್ಲಿ ಇದ್ದಿದ್ರು, ಮುಂಬೈಲೇ ಇದ್ರು ಅವರು. ನಾನು ಅವ್ರನ್ನ ಒಂದ್ಸಲ ಬೆಂಗಳೂರಲ್ಲಿ ಭೇಟಿಯಾಗಿದ್ದೆ ಸರ್. ಅವರಿಗೆ ಅಷ್ಟೊಂದು ಗೊತ್ತಿರ್ಲಿಕ್ಕಿಲ್ಲ. ನಾನು ಅವ್ರಿಗೆ ಭೇಟಿಯಾಗಿದ್ದೆ. ನಾಟಕ ಮಾಡ್ಲಿಕ್ಕೆ ಹೋಗಿದ್ದೀವಿ. ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಇದ್ದಾರೆ, ಅವ್ರ ಮನೇಲಿದ್ದೆ. ಥ್ಯಾಂಕ್ಸ್ ಮಾ. ಚಪಾತಿ ಚೌಳಿಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು. ನಾವು ಖಾರ ತಿಂತೀವಿ ಸರ್, ನೀವು ತಿಂತೀರಾ? ಇಲ್ಲ, ನಾವು ತಿಂತೀವಿ. ನಮ್ಮ ಮನೆಯವರೇ ಮುದ್ದೆ ಬೇಡದವರು, ನಮ್ಮ ವೈಫು. ಹೌದು. ನಿಮ್ದು ಯಾವ್ರು ಸರ್? ಬೆಂಗಳೂರು. ಬೆಂಗಳೂರು. ನಮ್ಮ ವೈಫ್ ಮುದ್ದೆ ಬೇಡ ಕಡೆ, ಬಿಜಾಪುರ. ಅಚ್ಚಾ. ನಮ್ಮ ಚೌಳಿಕಾಯಿ ಎಲ್ಲ ಬರ್ತಾ ಇರತ್ತೆ. ಹೋಗುವಾಗ ಊರಿಗೆ ಎಷ್ಟು ವರ್ಷಕ್ಕೆ ಒಂದ್ಸಲ ಹೋಗ್ತೀರಿ? ನಾನು ಹೋಗ್ತೀನಿ ಸರ್, ಅವಾಗ ಹೋಗ್ತೀನಿ. ಅವಾಗವಾಗ ಅಂದ್ರೆ 2-3 ತಿಂಗಳು ಹೋಗ್ತೀನಿ ಸರ್. ಹೋಗ್ತಾ ಸರ್. ಹೆಂಗೆ ಇಲ್ಲಿಂದ ಬಸ್ಸು ಊರಿಗೆ? ಟ್ರೈನ್ ಸರ್. ಎಲ್ಲಿಗೆ ಹೋಗ್ತದೆ? ಯಾದಗಿರಿಗೆ ಹೋಗುತ್ತೆ. ಯಾದಗಿರಿ ಟ್ರೈನ್? ಯಾವ ಟ್ರೈನು? ಚೆನ್ನೈ ಎಕ್ಸ್ಪ್ರೆಸ್. ಓ, ಗುಲ್ಬರ್ಗ ಯಾದಗಿರಿ ಹೋಗ್ತಾರ? ಅದು ಬೆಂಗ್ಳೂರ್ಗೆ ಹೋಗ್ತಾರಲ್ಲ. ಬೆಂಗ್ಳೂರ್ ಗಾಡಿ? ಬೆಂಗ್ಳೂರ್ ಗಾಡಿ, ಚೆನ್ನೈ ಗಾಡಿ, ಎರಡು. ಉದ್ಯಾನ ಎಕ್ಸ್ಪ್ರೆಸ್? ಉದ್ಯಾನ ಎಕ್ಸ್ಪ್ರೆಸ್. ವಾಹ್, ಯಾದಗಿರಿ ಇಳ್ಕೊಂಬಿಡ್ತ ಹೋಗಿ. ಅಲ್ಲೇ ಇರ್ಬೋದಲ್ಲ ಮತ್ತೆ ನೀವು ಗಂಡ ಹೆಂಡತಿ ಯಾಕೆ ಇಲ್ಲಿದ್ರಿ? ಜಾಬ್ ಇಲ್ಲೇ ಇದಾರ ಸರ್. ಅಲ್ಲಿ ಹೊಲಗಿಲ್ಲ ಮಾಡಕ್ಕಲ್ಲ, 2 ಎಕರೆ ಹೊಲ ಇದೆ ಅಂತಲ್ಲ. ಇದೆ ಸರ್, ಆದ್ರೆ ಇವ್ರಿಗೆಲ್ಲ ಅಭ್ಯಾಸ ಇಲ್ವಲ್ಲ ಸರ್ ಮಾಡಕ್ಕೆ. ನಿಮ್ಗಿದ್ಯಾ? ನಾನು ಮಾಡಿದ್ದೀನಿ ಸರ್, ಅವಾಗ ಸ್ಕೂಲ್ ಚುಟ್ಟಿ ರಜೆ ಸಿಕ್ಕಿದಾಗ ಎಲ್ಲ ಅಮ್ಮನವ್ರ ಮನೆಯಲ್ಲಿ ಬಂದಾಗ ಮಾಡಿದ್ವಿ. ಓಕೆ, ಗುಡ್. ಮನೆ ಬರುತ್ತಂತಲ್ಲ, ನಿಮ್ಮ ಸಿಂಗಲ್ ಬೆಡ್ರೂಮ್ ಫ್ಲಾಟ್ ಕಟ್ತಾ ಇದಾರಂತಲ್ಲ. ಸರ್ ಇರಲಿ ಇರಲಿ, ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿಲ್ಲ. ಕೋಟೆ ದೇಶವರೇ ಆಗ್ಬಿಡ್ತೀರ ನೀವು. ಮನೆ ಓನ? ನಿಮ್ಮ ಬ್ಯಾಗ್ ಇಲ್ಲೇ ಇಡ್ತೀರಾ ಸರ್?
ನಾವೆಲ್ಲ ಸುತ್ತಾಡಿ ಬಂದ್ಮೇಲೆ ತಗೊಂಡೋಗಿ. ನಮ್ಮ ಮನೆನೇ ನಿಮ್ಮ ಮನೆನೇ ಈಗ ನಮ್ಗೊಂಥರ ಕೇಂದ್ರ. ನಿಮ್ಮ ಮನೆ ಅನ್ಬೇಡಿ ಸರ್, ನಮ್ಮ ಮನೆ ಅಂತೇಳಿ. ಇವಾಗ ಓಕೆ, ಅಪ್ಪ ಅಮ್ಮನ ಮದುವೆ ಫೋಟೋ ಅಲ್ಲಿದೆ. ಇಲ್ಲಿದೆಯಾ ನಿಮ್ಮದು ಫೋಟೋ? ಇಲ್ಲಿ ನಮ್ಮ ಮದುವೆ ಫೋಟೋ. ಇವಾಗ ಎಲ್ಲಿ ಇಟ್ಟಿದ್ದಾರೆ ಏನು ಗೊತ್ತಿಲ್ಲ. ನೆನಪಿರಬಾರ್ದು ಅಂತ ಎಲ್ಲ ಮುಚ್ಚಿಟ್ಬಿಟ್ಟಿದ್ದೀರಾ? ಊರಲ್ಲಿದೆ ಸರ್. ನೆನಪಿಗೆ ಇಟ್ಕೊಬಾರ್ದು ಮುಚ್ಚಿಟ್ಬಿಟ್ಟಿದ್ದೀರಾ ನಿಮ್ಮ ಮನೆ ನೀವು? ಓಕೆ, ಅಪ್ಪಾಜಿ, ಅಪ್ಪ ಅಮ್ಮನ ಮದುವೆ ಫೋಟೋ. ಮದುವೆ ಫೋಟೋ ಯಾವಾಗ? 1988 ಅಲ್ಲಿ ಆಗಿದೆ. 88 ಅಲ್ಲಿ ಮದುವೆ ಆಗಿದೆ ಅವ್ರದ್ದು. ನಮ್ಮ ಅಪ್ಪ ಭಯಂಕರ ಬೆಂಕಿ ತರ ಇದ್ದಾರೆ. ನನ್ನ ಮಗಳ ನಿಮ್ಮ ಭಯಂಕರ ಸಿಟ್ಟು. ಸಿಟ್ಟೇನಿಲ್ಲ ಸರ್. ಹಾ, ಈಗ ಒಳ್ಳೆ ಹೆಲ್ತಿ ಆಗಿದ್ದಾರೆ, ಶೂಟಿಂಗ್ ಮಾಡ್ತಾರೆ. ಓಕೆ, ಸೊ ಇದು ಸ್ನೇಹಿತರೆ ನಮ್ಮ ಭೀಮಣ್ಣನ ಮನೆ 6x8. ಎಷ್ಟಾಗಲಿ ನೋಡೋಣ ಸರ್. ಏನು ಹೇಗೆ ನೋಡ್ಬೇಕು? ಟೇಪ್ ಇಲ್ಲ. ಟೇಪ್ ಇಲ್ಲ. ನಾನಾ? ಹೈಟ್ 6 ಅಡಿ. ಈ ಮನೆ ಅಳತೆ ಆಗ್ತೀನಿ ಸ್ನೇಹಿತರೆ. ಯಾರು ಅವಮಾನ ಮಾಡೋ ದೃಷ್ಟಿ ಅಂತ ಖಂಡಿತ ಇಲ್ಲ. ಆಕ್ಚುಲಿ ಇವ್ರು ಹೆಂಗ್ ಬರುತ್ತಾರೆ ನೋಡಕ್ಕೆ ಅಂತೇಳಿ ತಗಲುತ್ತ ಗೋಡೆ ತಗಲುತ್ತೆ. 6 ಅಡಿ ಎಕ್ಸಾಕ್ಟ್ಲಿ 6 ಅಡಿ. ಈ ಕಡೆ ಮಲ್ಕೊಂಡು ತೋರಿಸ್ತೀನಿ. ಆರಡಿ ಜಾಗ ಅದು ಆಕ್ಚುಲಿ ಡೋರ್ ಹತ್ರ ಹೋಗಿ ಮಲ್ಕೊಂಡಿದ್ದೀನಿ ನಾನು. 6x6 ನಿಮ್ಮ ಸೈಟು. 6 ಅಡಿ 6 ಅಡಿ